ಭವಿಷ್ಯದಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರಗಳೇ ಭವಿಷ್ಯವನ್ನು ರೂಪಿಸುತ್ತದೆ. ಮುಂದಿನ ಅವಕಾಶಗಳನ್ನು ಹೇಗೆ ಬಳಸಿಕೊಳ್ಳಬೇಕು ಎಂದು ಸರಿಯಾದ ತೀರ್ಮಾನವನ್ನು ಮಾಡಿಕೊಳ್ಳಬೇಕು ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರವಿಶಂಕರ್ ಸಿ ಹೇಳಿದರು. ಅವರು ಮಲ್ನಾಡ್ ಪ್ರೋಗ್ರೆಸಿವ್ ಎಜುಕೇಷನ್ ಸೊಸೈಟಿಯ ಎಸ್ಡಿಎಂ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಲು ಸಿದ್ಧರಾಗಿರಬೇಕು. ಅಲ್ಲದೆ ವಿದ್ಯಾರ್ಥಿಗಳಿಗೆ ಇರುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ವಿದ್ಯಾರ್ಥಿಗಳಿಗೆ ವಿಶೇಷ ಮಾಹಿತಿಯನ್ನು ನೀಡಿದರು. ವಿದ್ಯಾರ್ಥಿಗಳು ಅರಣ್ಯ ಬೆಳವಣಿಗೆಗೆ ಪೂರಕವಾಗಿ ಕೆಲಸವನ್ನು ಮಾಡಬೇಕು. ಎಸ್ಡಿಎಂ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲಾ ವ್ಯವಸ್ಥೆಗಳಿವೆ. ವಿದ್ಯಾರ್ಥಿಗಳಿಗೆ ಎಸ್ಡಿಎಂ ಪಿಯುಸಿ ಕಾಲೇಜಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾದ ಎಲ್ಲಾ ತರಬೇತಿಗಳು ಸಹ ನಡೆಯುತ್ತದೆ. ಇದರ ಸಂಪೂರ್ಣ ಲಾಭವನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಎಂದರು. ಪಿಯುಸಿ ಅವರಿಗೆ ಏನು ತಾವು ಮನೆಯಲ್ಲಿ ಪೋಷಕರ ಒತ್ತಡಗೆ ಪೇರೆಂಟ್ಸ್ ಅಥವಾ ನಮ್ಮ ಕ್ಲಾಸ್ ಟೀಚರ್ಸ್ ಅಲ್ಲಿ ಏನೋ ಒಂದು ಅವರ ಒಂದು ಪ್ರೆಷರ್ಗೋಸ್ಕರ ನಾವು ಓದ್ತಾ ಇರ್ತೀವಿ ಎಲ್ಲರೂ. ಬಟ್ ಇದಾದಮೇಲೆ ಏನು ನಾವು ಓದ್ತೀವಲ್ಲ, ಏನು ಡಿಸಿಷನ್ ತೊಗೋತೀವಲ್ಲ ಪಿ ಯು ಸಿಯಲ್ಲಿ, ದಟ್ ಈಸ್ ಪ್ಯೂರ್ಲಿ ಮೆಂಟ್ ಫಾರ್ ಅವರ್ ಫ್ಯೂಚರ್ ಲೈಫ್. ಹೌದಲ್ಲ, ಇಲ್ಲಿ ಸಾಕಷ್ಟು ಜನ ಈಗ ನಮ್ಮ ಇವರು ಅಧ್ಯಕ್ಷರು ಸಾರಿ ಕೃಷ್ಣಮೂರ್ತಿ ಒಟ್ಟವ್ರು ಹೇಳ್ತಾ ಇದ್ರು, ಇಲ್ಲಿ ಒಳ್ಳೆ ವಾತಾವರಣ ಇದೆ ನಿಮಗೆ ಅಂದರೆ ನೀಟ್ ಇದಕ್ಕೆ ತರಬೇತಿ ಕೊಡ್ತಾ ಇರೋದು, ಜೆಇಗೆ ತರಬೇತಿ ಕೊಡ್ತಾ ಇರೋದು, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ತರಬೇತಿ ಕೊಡ್ತಾ ಇರೋದು, ಸಾಕಷ್ಟು ಒಳ್ಳೆ ವಾತಾವರಣಗಳಿದೆ ಇಲ್ಲಿ. ನನಗೆ ಕಳೆದ ಒಂದು 6 ತಿಂಗಳಿಂದ ನಾನು ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಒನ್ ಅವರ್ದಲ್ಲಿ ಎಸ್ ಡಿ ಎಂ ಸಂಸ್ಥೆ ಬಗ್ಗೆ ನನಗೆ ಸಾಕಷ್ಟು ಮಾಹಿತಿ ಇದೆ. ಯಾಕೆಂತಂದರೆ ಇದು ಜಾಗದ ಬಗ್ಗೆನೇ ಸ್ವಲ್ಪ ಗೊಂದಲ ಇತ್ತು. ಆ ಜಾಗದ ಬಗ್ಗೆ ನಾನು ಪೂರ್ಣ ಕಡತಗಳನ್ನ ಓದಿದಾಗ ಇದು ಯಾವಾಗಿಂದ ಶಾಲೆ ಸ್ಟಾರ್ಟ್ ಆಯಿತು, ಎಷ್ಟು ಇದಾಗಿದೆ ಅನ್ನೋದು ಸಾಕಷ್ಟು ಮಾಹಿತಿಗಳು, ಮತ್ತು ತಮ್ಮ ಕಾಲೇಜಿನ ಒಂದಿಬ್ಬರು ನನ್ನ ಒಂದು ಆಫೀಸಿಗೆ ಬಂದಾಗ ಚರ್ಚೆ ಮಾಡಿದ್ದಂಥ ಸಂದರ್ಭಗಳು. ಸೊ ಹಾಗಾಗಿ ಅದರದ್ದು ಮಾಹಿತಿ ನನಗೆ ಸಾಕಷ್ಟು ಇದೆ. ನನ್ನ ಒಂದು ಸ್ವಾರ್ಥ, ಯಾಕೆಂದರೆ ಇಲ್ಲಿ ನಮಗೆ ಫ್ಯೂಚರ್ ಪಿ ಯು ಸಿ ಆದ ತಕ್ಷಣ ಏನು ಕಾಣಿಸುತ್ತೆ ಅಂತ ಅಂದರೆ ನಾನೊಬ್ಬ ಡಾಕ್ಟರ್ ಆಗಬೇಕು, ನಾನೊಬ್ಬ ಇಂಜಿನಿಯರ್ ಆಗಬೇಕು, ಅಥವಾ ಸಾಫ್ಟ್ವೇರ್ ಯಾವ್ದಾದ್ರು ಒಂದು ಒಳ್ಳೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಉದ್ಯೋಗ ಗಿಟ್ಟಿಸ್ಕೊಂಡು ಅಲ್ಲಿ ಸೆಟ್ಲ್ ಆಗಬೇಕು, ಯು ಎಸ್ ಎಗೆ ಹೋಗಬೇಕು ಅಥವಾ ಯು ಕೆಲಿ ಹೋಗಬೇಕು, ಫಾರಿನ್ ಕಂಪ್ನಿಗಳಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಒಂದು ಆಲೋಚನೆಗಳೇ ಇರ್ತದೆ ನಮ್ಮಲ್ಲಿ ಎಲ್ಲರಿಗೂ ಸಾಕಷ್ಟು ಪಿ ಯು ಸಿ ಆದ ತಕ್ಷಣ. ಬಟ್ ಯಾರಿಗೂ ಒಬ್ಬರಿಗಾದ್ರೂ ನಾನು ಫಾರೆಸ್ಟ್ ಆಫೀಸರ್ ಆಗಬೇಕು, ಪೊಲೀಸ್ ಆಫೀಸರ್ ಆಗಬೇಕು, ಪೊಲೀಸ್ ಆಫೀಸರ್ ಆಗಬೇಕಂತ ಅಂದ್ಕೊಂಡಿರ್ಬೋದೇನೋ ಕೆಲವರೆಲ್ಲ, ಆದರೆ ಫಾರೆಸ್ಟ್ ಆಫೀಸರ್ ಆಗಬೇಕಂತ ಅಂದ್ಕೊಂಡಿರೋರು ತುಂಬಾ ಕಡಿಮೆ. ಅದೇ ಯಾಕಂತ ಅಂದರೆ ಫಾರೆಸ್ಟ್ ಆಫೀಸರ್ ಯಾವ ಥರ ಆಗಬೇಕು ಅನ್ನೋದನ್ನು ಸ್ವಲ್ಪ ತಿಳುವಳಿಕೆ ಕಡಿಮೆ ಇರ್ತದೆ. ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಯಾಕೆ ಅದನ್ನು ಒಂದು ಉಪಯೋಗಿಸ್ಕೊತೀನಿ ಅಂತ ಅಂದರೆ, ನಿಮ್ಮಲ್ಲಿ ಈಗ ಆಲ್ಮೋಸ್ಟ್ ಎಲ್ಲ ಸಿ ಇ ಟಿ ಎಕ್ಸಾಮ್ಸ್ ಬರಿತಾ ಇರ್ತೀರ, ಸಿ ಇ ಟಿಗೆ ಸಾಕಷ್ಟು ತರಬೇತಿಗಳನ್ನು ಈಗ ಕಾಲೇಜಿಂದ ಕೊಡ್ತಾ ಇದ್ದಾರೆ ನಿಮಗೆ, ಹೌದಲ್ವಾ? ಹೌದಲ್ಲ, ಯಾಕೆ ಸೌಂಡೇ ಇಲ್ಲ ಯಾರಿಗೂ? ಸಾಕಷ್ಟು ತರಬೇತಿ ನಡೀತಾ ಇದೆಯಲ್ಲ ಸಿ ಇ ಟಿಗೆ, ಅಂದರೆ ಎಸ್ಪೆಷಲಿ ಪಿ ಯು ಸಿ ಬಗ್ಗೆ ನಾನು ಹೇಳ್ತೀನಿ. ಅಂದರೆ ಇವ್ರಿಗೆ ಪಿ ಸಿ ಎಮ್ ಬಿ ಮಾಡಿದವ್ರಿಗೆ, ಅಫ್ಕೋರ್ಸ್ ಕಾಮರ್ಸ್ ಮಾಡಿದವ್ರಿಗೆ ಮತ್ತು ಆರ್ಟ್ಸ್ ಮಾಡಿದವ್ರಿಗೆ ಸ್ವಲ್ಪ ಅರಣ್ಯ ಇಲಾಖೆಯಲ್ಲಿ ಜಾಬ್ ಕಡಿಮೆ ಇರ್ತಾರೆ. ಅಪ್ ಟು ಒಂದು ಗಾರ್ಡ್ ಲೆವೆಲ್ವರೆಗೆ ಅಷ್ಟೇ ಬಿ ಕಾಮ್ ಮತ್ತು ಬಿ ಎ ಮಾಡಿದವ್ರು ಇರ್ತದೆ. ಸೈನ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಸ್ವಲ್ಪ ಇಲ್ಲಿ ಜಾಸ್ತಿ ಮನ್ನಣೆ ಇರ್ತದೆ, ಸ್ಕೋಪ್ ಇರ್ತದೆ. ಹಾಗಾಗಿ ಪಿ ಯು ಸಿ ವಿದ್ಯಾರ್ಥಿಗಳಲ್ಲಿ ಸಿ ಇ ಟಿ ಎಕ್ಸಾಮ್ ಬರಿಬೇಕಾದ್ರೆ ಅಲ್ಲಿ ಅವ್ರಿಗೆ ಒಂದು ರಿಸಲ್ಟ್ ಬಂದಾಗ ಒಂದು ಫಾರ್ಮ್ ಸೈನ್ಸ್ ಅನ್ನೋದು ಒಂದು ರಿಸಲ್ಟ್ ಬರ್ತದೆ. ತುಂಬ ಜನಕ್ಕೆ ಗೊತ್ತಿದೆಯಾ ಇಲ್ವೋ ಗೊತ್ತಿಲ್ಲ, ಆದರೆ ಫಾರ್ಮ್ ಸೈನ್ಸ್ ಅಂತ ಒಂದು ರಿಸಲ್ಟ್ ಬಂದ ಒಂದು ಒಂದು ಅದರಲ್ಲಿ ಒಂದು ನಿಮಗೆ ಒಂದು ಶ್ರೇಣಿ ಸಿಕ್ಕುತ್ತೆ, ರ್ಯಾಂಕ್ ಸಿಕ್ಕುತ್ತೆ. ಆ ಫಾರ್ಮ್ ಸೈನ್ಸಲ್ಲಿ ನೀವು ನೆಕ್ಸ್ಟ್ ವಿದ್ಯಾ ಏನಾದರೂ ಆಯ್ಕೆ ಮಾಡಿಕೊಂಡಾಗ ಮಾತ್ರ ಅಲ್ಲಿ ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಕರೀತಾರೆ, ಅಗ್ರಿಕಲ್ಚರ್ ಕಾಲೇಜಸ್ ಇದ್ದಾವೆ. ಆ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಸಾಕಷ್ಟು 9 ಡಿಸಿಪ್ಲಿನ್ಸ್ ಬರ್ತವೆ, ಅಗ್ರಿಕಲ್ಚರ್, ಆರ್ಟಿಕಲ್ಚರ್, ಫಾರೆಸ್ಟ್ರಿ, ವೆಟರ್ನರಿ ಸೈನ್ಸ್, ಮತ್ತು ಓಮ್ ಸೈನ್ಸ್, ಡೈರಿ, ಹೀಗೆ ಸುಮಾರು ಒಂದು 8-9 ಡಿಸಿಪ್ಲಿನ್ಸ್ಗಳು ಬರುತ್ತೆ. ನಾವು ಓದಬೇಕಾದ್ರೆ ಬರೀ 2 ಕಾಲೇಜು 2 ಯೂನಿವರ್ಸಿಟಿಗಳಷ್ಟೇ ಅಷ್ಟಿತ್ತು. ಇವಾಗ ಸಾಕಷ್ಟು ಒಂದು 8-10 ಯೂನಿವರ್ಸಿಟಿಗಳಾಗಿದ್ದಾವೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಹಾಗಾಗಿ ಎಲ್ಲ ಯೂನಿವರ್ಸಿಟಿಗಳಲ್ಲೂ ಯಾರೆಲ್ಲ ಪ್ರಯತ್ನ ಪಟ್ಟು ಒಳ್ಳೆ ಅಂಕ ತಗೋತಾರೆ, ಡೆಫಿನೆಟ್ಲಿ ಅವ್ರಿಗೆಲ್ಲ ಏನಾದ್ರು ಫಾರ್ಮ್ ಸೈನ್ಸ್ ಓದಬೇಕಂತಂದರೆ ಅಂದರೆ ಬಿ ಎಸ್ ಸಿ ಫಾರೆಸ್ಟ್ರಿ ಓದೋಕ್ಕಾಗ್ಬೋದು, ಅಥವಾ ಆರ್ಟಿಕಲ್ಚರ್ ಓದೋಕ್ಕಾಗ್ಬೋದು, ಅಗ್ರಿಕಲ್ಚರ್ ಓದೋಕ್ಕಾಗ್ಬೋದು, ಯಾವುದೇ ಒಂದು ಐತಿಹಾಸಿಕ ವಿಷಯಗಳನ್ನು ಅವ್ರನ್ನು ಆಯ್ಕೆ ಮಾಡ್ಕೋಬೋದು. ಅದರಲ್ಲಿ ನಿಮಗೆ ಪಿ ಯು ಸಿಯಲ್ಲಿ ಈ ಕಾಲೇಜಲ್ಲಿ ಸಾಕಷ್ಟು ನಿಮಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಎನ್ವೈರನ್ಮೆಂಟನ್ನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದೇ ರೀತಿ ಏನು ಮುಂದಿನ ನಿಮ್ಮ ಒಂದು ಈ ಒಂದು ಕ್ಯಾಂಪಸ್ಗಳಲ್ಲಿ ಆಯ್ಕೆ ಮಾಡಿಕೊಂಡು ಇನ್ನೂ ಹೆಚ್ಚಾಗಿ ಉನ್ನತವಾಗಿ ತಾವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಲಿಕ್ಕೆ ಯಾವುದೇ ರೀತಿ
ಸಂಶಯ ಇಲ್ಲ ಮತ್ತೆ ಒಳ್ಳೆ ವಾತಾವರಣಗಳಿರ್ತವೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಚೆನ್ನೈ ಇದರ ಪ್ರಾಧ್ಯಾಪಕರು ಹಾಗೂ ಸ್ನಾತಕೋತ್ತರ ಹಿಂದಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮಂಜುನಾಥ್ ಎನ್ ಅಂಬಿಗ ಮಾತನಾಡುತ್ತಾ ಎಸ್ಡಿಎಂ ಕಾಲೇಜಿನ ಹಳೆಯ ದಿನಗಳನ್ನು ಮೆಲುಕು ಹಾಕಿದರು. ಕಾಲೇಜಿನ ಗ್ರಂಥಾಲಯ ಹಾಗೂ ಶಿಕ್ಷಕರಿಂದ ನಾನು ಈ ಹಂತಕ್ಕೇರಲು ಸಾಧ್ಯವಾಯಿತು. ಈಗಿನ ಕಾಲದ ವಿದ್ಯಾರ್ಥಿಗಳಲ್ಲಿ ಶಿಕ್ಷಕರ ಮೇಲೆ ಶ್ರದ್ಧೆ ಕಡಿಮೆಯಾಗುತ್ತಿದೆ. ವಿವೇಕಾನಂದರ ಜೀವನ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ದಾರಿಯಾಗಿರುತ್ತದೆ. ಅಹಂಕಾರ ಯಾವಾಗ ನಮ್ಮ ಮನಸ್ಸಿಗೆ ಬಂತೋ ಅಲ್ಲಿಗೆ ಆ ವ್ಯಕ್ತಿ ಜೀವನ ಮುಕ್ತಾಯ ಆದಂತೆ. ವಿದ್ಯಾರ್ಥಿಗಳು ತಂದೆ ತಾಯಿಯ ಬಗ್ಗೆ ಗೌರವವನ್ನು ಇಟ್ಟುಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನು ಹೇಳಿದರು. ಪ್ಲಸ್ ಟು ಮಾಡಿಬಿಟ್ರೆ ಆಲ್ದವರ ಆಗ್ತೀನಿ ಅಲ್ವಾ, ಅದಕ್ಕೂ ಮುಂದೋದ್ರೆ ಇನ್ನೂ ಏನೋ ದೊಡ್ಡ ಆಕಾಶ ಹತ್ತೀನಿ ಅಂತೇಳಿ ಏನೂ ಅಲ್ಲ. ನೀವು ಡಾಕ್ಟರೇಟ್ ಮಾಡಿದ್ರು ಇವತ್ತು ಸಣ್ಣವರೇ ಅಂತ ತಿಳ್ಕೊತೀರಲ್ಲ, ಆವಾಗ ನೀವು ದೊಡ್ಡವರಾಗ್ತೀರಿ. ನಮ್ಮ ಮನಸ್ಸಿನಲ್ಲಿ ಯಾವಾಗ ಅಹಂಕಾರ ಭಾವನೆಗಳು ಬರ್ತಾವೋ ಆವಾಗ ಅಲ್ಲೇ ನಮ್ಮ ಅಂತ್ಯ ಆಯಿತು ಅಂತ ತಿಳ್ಕೊಬೇಕು. ನೀವು ನಮಗೆ ಹೇಗ್ರಿ ಅಲ್ಲ, ಏನು ಪಾಠ ಮಾಡ್ತಾರೆ ಬಿಡ್ರಿ, ಹೋಗಿ ತಿರುಗಾಟ ಮಾರ್ಕೆಟಿಗೆ ತಿರುಗಾಟ ಮಾಡ್ಬರೋಣ, ಮೊಬೈಲ್ ಐತಿ ಕೈಲಿ ಬೇಕಾದದ್ದು ನೋಡೋಣ ಅನ್ನುವಂಥ ನಮ್ಮ ಮನಸ್ಸಿನಲ್ಲಿ ಭಾವನೆ ಬಂತಂದ್ರೆ ಆ ದಿವಸ ನಾವು ಎಂಡ್ ಆಗ್ತೀವಿ. ಇಲ್ಲ, ನನ್ನ ಗುರುಗಳು ನನಗೇನೋ ಪಾಠ ಮಾಡ್ತಾರೆ ಅಂತ ನಾ ಕೂತ್ಕೊಂಡಿದ್ದಕ್ಕೆ ಇವತ್ತು ನಂಗೆ ಇಲ್ಲಿ ಮಾತಾಡೋದು ಸಿಕ್ತು. ಇಲ್ಲಾಂದ್ರೆ ನನ್ನ ಯಾರು ಕರೀತಿದ್ರು? ನನಗೆ ಅರ್ಧ ಒಪ್ಪತ್ತು ಕಾಲೇಜ್ ಮಾಡಿ ಅರ್ಧ ಒಪ್ಪತ್ತು ಇಲ್ಲೇ ವಿವೇಕ್ ಮಹಾಲೆ ಅಶ್ವಥ್ ಮಹಾಲೆ ಏನೋ ಇರಬೇಕು, ಅವ್ರ ಮನೆ ವೈರಿಂಗ್ ಮಾಡ್ದವ ನಾನು, ನೆನ್ಬಿಟ್ಕೊಡ್ರಿ. ನಿಮಗೆ ತಂದೆ ತಾಯಿ ಹತ್ರ ದುಡ್ಡು ಕೇಳಬಾರ್ದು, ನಮ್ಮ ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂತೇಳಿ ಬೆಳಿಗ್ಗೆ ಒಂದು ಗಂಟೆಗೆ ನಂದು ಇಲ್ಲಿ ಕಾಲೇಜ್ ಮುಗಿದ ನಂತರ ಒಂದು ಗಂಟೆ ನಂತರ ಅಶೋಕ್ ಮಾಲೆ ಅವ್ರ ಮನೆ ಇಡೀ ಬಿಲ್ಡಿಂಗ್ ವೈರಿಂಗ್ ನಂದಯ್ಯ, ನೂರಾರು ಬಿಲ್ಡಿಂಗ್ಗಳನ್ನು ವೈರಿಂಗ್ ಮಾಡಿದಂಥ ಶ್ರೇಯ ನಮಗಿದೆ. ಅಲ್ಲ, ನನಗೆ ಖುಷಿ ಇದೆ, ನಾನು ಯಾವತ್ತೂ ದುಃಖ ಪಡಲಿಲ್ಲ. ಇವತ್ತಿಗೂ ಕೂಡ 20 ವರ್ಷದಿಂದ ನಾನು ಸ್ವಂತ ಅಡುಗೆ ಮಾಡಿ ಊಟ ಮಾಡ್ತೇನೆ, ಸ್ವಂತ ಬಟ್ಟೆ ತೊಳ್ಕೊತೇನೆ. ಅಲ್ಲ, ಮನೆಯವ್ರು ಬಂದವಾಗ ಮಾಡ್ತಾರೆ, ಅದು ಬೇರೆ, ಮತ್ತೆ ಹಂಗೆ ತಿಳ್ಕೊಬೇಡ್ರಿ ಪಾಪ ಇವ ಅನಾಥ ಆಗ್ಬಿಟ್ಟಲ್ಲ ಅಂತ. ಹಾಗಿಲ್ಲ, ಅವ್ರು ಬರದೇ ಇದ್ದ ಸ್ಥಿತಿಯಲ್ಲಿ ನಾನು ಒಬ್ಬನೇ ಇದ್ದ ಆವಾಗ. ಆದ್ರೆ ನನಗೊಂದು ಖುಷಿ ಏನಂದ್ರೆ, ನನಗೆ ಯಾವತ್ತು ಜೀವನದಲ್ಲಿ ಅಯ್ಯೋ ನಾನು ಒಬ್ಬನೇ ಇದ್ದಲ್ಲಪ್ಪ, ಒಬ್ಬನೇ ಮಾಡ್ಕೋಬೇಕಲ್ಲಪ್ಪ, ಒಬ್ಬನೇ ತಿನ್ಬೇಕಲ್ಲ ಅಂತ ಯಾವತ್ತೂ ಬೇಸರ ಬರಲಿಲ್ಲ. ಖುಷಿಯಿಂದ ಅಡುಗೆ ಮಾಡ್ತೇನೆ, ಖುಷಿಯಿಂದ ತಿಂತೇನೆ, ಖುಷಿಯಿಂದ ಪಾತ್ರೆನೂ ತೊಳಿತೇನೆ. ಇಂದು ನಾಳೆ ಬಂದೇ ಬರುವುದು, ನೀವು ಬಯಸಿದಂತ ಎಲ್ಲಾ ಆಸೆ ಆಕಾಂಕ್ಷೆಗಳು ಹಿಂದೆ ನಾಳೆ ಬಂದೇ ಬರ್ತದೆ. ಆದ್ರೆ ಅದನ್ನ ಸ್ವೀಕರಿಸುವಂತ ಮನಸ್ಸಿರ್ಬೇಕು. ನಾನು ಒಂದು ಕವಿತೆಯಲ್ಲಿ ಬರೆದಿದ್ದೆ, ಮಾಗಿದ ಮನಸ್ಸು ಅಂತ ಒಂದು ಕವಿತೆ ಬರೆದೆ. ಮಾಗಿದ ಮನಸ್ಸಿನಲ್ಲಿ 12ನೇ ಓದ್ತಿದ್ದ ಹುಡುಗ ರೈಲ್ವೆಗೆ ತಲೆ ಕೊಟ್ಟ, ಏನೋ ಲವ್ ಫೇಲ್ಯೂರ್ ಆತಂತ ರೈಲ್ವೆಗೆ ತಲೆ ಕೊಟ್ಟಕ್ಕೆಲ್ಲ ಅಲ್ಲೊಂದು ಮಾಗಿದ ಮನಸ್ಸು ಅಂತೇಳಿ ಒಂದು ಹಾಡು ಬರ್ತಿದ್ದೆ. ಅದು ನೆಕ್ಸ್ಟ್ ವೀಕ್ ಬರ್ತದೆ. ರಾಘವೇಂದ್ರ ಬೇಜಾಡಿ ಅವರು ಅದನ್ನ ಹಾಡ್ತಾ ಇದ್ದಾರೆ, ಒಳ್ಳೆ ಸಂಗೀತಕಾರರು. ಅವು ಬರ್ತದೆ. ಮತ್ತೆ ಇನ್ನೊಂದು ಹಾಡು ಬರ್ದೆ, ಹಕ್ಕಿಯಂತೆ ಹಾರು ನೀ ಆಕಾಶದೆತ್ತರ ಅಡ್ಡರೇಖೆ ಬಾರದಿರಲಿ ನಿನ್ನ ಹತ್ತಿರ. ಹಕ್ಕಿಯಂತೆ ಹಾರು ನೀ ಆಕಾಶದೆತ್ತರ ಅಡ್ಡರೇಖೆ ಬಾರದಿರಲಿ ನಿನ್ನ ಹತ್ತಿರ. ದೇವರನ್ನು ನೆನೆದು ನಿತ್ಯ ಮುಂದೆ ಸಾಗುನಿ, ತಂದೆ ತಾಯಿ ದೇವರೆಂದು ತಲೆಯ ಬಾಗುನಿ. ನಾವು ಯಾವತ್ತು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತೀವಿ? ಶಂಕರಾಚಾರ್ಯರನ್ನು ನೋಡಿ ನಾವು ತಂದೆ ತಾಯಿಗೆ ನಮಸ್ಕಾರ ಮಾಡೋದಂತ. ನನ್ನೆಲ್ಲ ಹಾಡುಗಳು ಹಿಂದೆಲ್ಲ ನಾಳೆ ಯೂಟ್ಯೂಬಿಗೆ ಬರುತ್ತೆ, ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಇದೆ, ಬೇರೆ ಬೇರೆ ಯೂಟ್ಯೂಬಲ್ಲಿ ಇದೆ. ನಂದೇ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಈಗೆಲ್ಲ ಬಿಡ್ತೇನೆ, ಅದೆಲ್ಲ ನಿಮ್ಗೆ ಮಾದರಿ ಆಗ್ಬೇಕು ಅಂತೇಳಿ ಅದನ್ನ ಬರೆದಿದ್ದು ನಾನು ಹಾಡನ್ನ. ಎಸ್ಡಿಎಂ ಪದವಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ವಿಜಯಲಕ್ಷ್ಮಿ ನಾಯ್ಕ ಮಾತನಾಡಿ, ವಿದ್ಯಾರ್ಥಿಗಳು ಕಾಲೇಜಿನ ಆವರಣವನ್ನು ಕಸಮುಕ್ತ ಮಾಡಿ ಇಟ್ಟುಕೊಳ್ಳಬೇಕು, ಆ ಮೂಲಕ ಪರಿಸರವನ್ನು ಸಂರಕ್ಷಿಸಬೇಕು ಎಂದು ಹೇಳಿದರು. ಆದರ್ಶವನ್ನು ಇಟ್ಟುಕೊಂಡು ನಾವು ಜೀವನದಲ್ಲಿ ಮುನ್ನುಗ್ಗಬೇಕು. ಯಾವಾಗಲೂ ಮಾನ್ಯತೆ ಬರುವುದು ವ್ಯಕ್ತಿಗಲ್ಲ, ಬದಲಾಗಿ ವ್ಯಕ್ತಿ ಅಲಂಕರಿಸಿರುವ ಹುದ್ದೆಗೆ. ಶಿಕ್ಷಣಕ್ಕೆ ಇರುವ ಮಾನ್ಯತೆ ಜನರಿಗೆ ಗೊತ್ತಾಗಬೇಕು. ನಮ್ಮತನವನ್ನು ನಾವು ಎಂದಿಗೂ ಬಿಡಬಾರದು. ನಾವು ಪಡೆದುಕೊಳ್ಳುವ ಅಂಕ ಸಹಾಯಕ್ಕೆ ಬರದೇ ಇರಬಹುದು, ಆದರೆ ಸಂಸ್ಕಾರ ನಮ್ಮ ಕೈ ಹಿಡಿಯುತ್ತದೆ. ವೃತ್ತಿಯ ಬಗ್ಗೆ ಕೀಳರಿಮೆ ಇರಬಾರದು. ನಾವು ಸಮಾಜಕ್ಕೆ ಉತ್ತಮ ವಿದ್ಯಾರ್ಥಿಗಳನ್ನು ನೀಡುತ್ತಿದ್ದೇವೆ ಎಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಎಂಪಿಇ ಸೊಸೈಟಿಯ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಶಿವಾನಿ ಹೇಳಿದರು. ಬಳಿಕ ಸಾಂಸ್ಕೃತಿಕ, ಶೈಕ್ಷಣಿಕ, ಕ್ರೀಡಾ ಕ್ಷೇತ್ರದಲ್ಲಿ ವಿನೂತನ ಸಾಧನೆಯನ್ನು ಮಾಡಿದ ವಿದ್ಯಾರ್ಥಿಗಳನ್ನು ವಿಶೇಷವಾದ ಸನ್ಮಾನವನ್ನು ಮಾಡಲಾಯಿತು. ಸಾಧನೆಯನ್ನು ಮಾಡಿದ ವಿದ್ಯಾರ್ಥಿಗಳನ್ನು ಪಂಚವಾದ್ಯಗಳ ಮೂಲಕ ವೇದಿಕೆಗೆ ಕರೆತಂದು ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಕಾಲೇಜಿನ ಪ್ರಾಚಾರ್ಯ ಎಂಎಚ್ ಭಟ್ ಸ್ವಾಗತಿಸಿದರು. ಸಂಸ್ಕೃತ ಉಪನ್ಯಾಸಕ ವಿನಾಯಕ್ ಭಟ್ ಅತಿಥಿಗಳನ್ನು ಪರಿಚಯಿಸಿ
ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು. ಹೇಮಾ ಭಟ್ ಹಾಗೂ ಎಂಎನ್ ಅಡಿಗುಂಡಿ ನಿರೂಪಿಸಿದರು. ಪಿಯುಸಿ ಸಂಗೀತ ವಿಭಾಗದ ವಿದ್ಯಾರ್ಥಿನಿಯರು ಪ್ರಾರ್ಥಿಸಿದರು. ಉಪನ್ಯಾಸಕ ಇಮಾಮ್ ಶೇಖ್ ವಂದಿಸಿದರು. ನಂತರ ವಿದ್ಯಾರ್ಥಿಗಳಿಂದ ಮನರಂಜನಾ ಕಾರ್ಯಕ್ರಮ ಜರುಗಿತು.